ಇವತ್ತು 10 ಕೋಟಿವರೆಗೆ ಮಾನ್ಯ ಅಧ್ಯಕ್ಷರೇ ಕೊಡಿ 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 ಕೊಡ್ರಿ ಕೊಡ್ರಿ ಏ ನಮಸ್ತೆ ಕೊಡ್ರಪ್ಪ ಎಂಟರ್ಪ್ರಿನರ್ಸ್ ಗೆ ಮಾತಾಡಿ. ನಾನು ನಿಮ್ ಕಡೆ ಆ ಕಡೆ ನೋಡ್ತಾನೆ ಇಲ್ಲ. ಏನು ಬಿಡಿ ಮಾತಾಡಿ ಆಯ್ತಪ್ಪ ಆಮೇಲೆ. ಕೇಂದ್ರ ಸರ್ಕಾರ ಮಾಡಿಲ್ಲ ಇವತ್ತವರಿಗೆ. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಈಸ್ ನಾಟ್ ಓನ್ಲಿ ನಂಬರ್ ಒನ್ ಸ್ಟೇಟ್, ದಿಸ್ ಈಸ್ ದಿ ಓನ್ಲಿ ಸ್ಟೇಟ್ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ. ನಮಗೆ ಇವರು ಪಾಠ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ, ಅವರ ಹಿತದ ಬಗ್ಗೆ, ಅವರನ್ನ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು? ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು, ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿ ಪರಿಶಿಷ್ಟಾದಿ ಪರಿಶಿಷ್ಟ ಒಂದು ಬಡವರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಆಗ್ತದೆ. ದಟ್ ಇಸ್ ವಾಟ್ ಗಾಂಧೀಜಿಯವರು ಹೇಳಿದ್ದರು, ಸಾರಿ ಅಂಬೇಡ್ಕರ್ ಅವರು ಹೇಳಿದ್ದದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವರೆಲ್ಲ ಸ್ವಲ್ಪ ಒಂದ್ಸಾರಿ 25 ನವೆಂಬರ್ 1949 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಭಾಷಣ ಓದಿದ್ರೆ ಹೊಸ ಇವರಿಗೆ ಅರ್ಥ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ನನಗೆ. ನವೆಂಬರ್ 25 ಅದು ಒಂದು ಹಿಸ್ಟಾರಿಕಲ್ ಸ್ಪೀಚ್ ಅಂಬೇಡ್ಕರ್ ಅವರು ಮಾಡಿರತಕ್ಕಂಥದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ. ಕಾನ್ಸ್ಟಿಟ್ಯೂಷನ್ ಮಂಡಿಸಿ ಅಂಗೀಕಾರ ಆಗಬೇಕಾಗಿತ್ತು, 26ನೇ ತಾರೀಕು ಅಂಗೀಕಾರ ಆಯಿತು ನವೆಂಬರ್ 26ಕ್ಕೆ, 25ನೇ ತಾರೀಕು ಭಾಷಣ ಮಾಡಿದ್ದಾರೆ. ಆ 25ರ ಭಾಷಣ ಇಟ್ ಈಸ್ ಎನ್ ಹಿಸ್ಟಾರಿಕಲ್ ಸ್ಪೀಚ್ ಮೇಡ್ ಬೈ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದನ್ನು ಓದ್ಬೇಕಲ್ಲ, ಅದು ಓದದೇ ಇರೋದ್ರಿಂದ ಈಗ ಇಷ್ಟೆಲ್ಲ ಇವರಿಗೆ ಕನ್ಫ್ಯೂಷನ್, ಯಾವ ಪದ್ಧತಿನೂ ಇಲ್ಲ, ಯಾವ ಪದ್ಧತಿನೂ ಇಲ್ಲ. ಜನಸಂಘ ನಿಂತಿರ್ಲಿಲ್ಲ, ಈ ಗೋಪಾಲ್ ಸಂತಾನ ಇವರೇ, ಗೋಪಾಲ್ ಸಂತಾನ ಇವರೇ, ಇವರೇ ಗೋಪಾಲ್ ಸಂತಾನ, ಗೋಪಾಲ್ ಸಂತಾನ ಇವರೇ. ಸುಳ್ಳು ಸಿಟಿ ರವಿಗೂ ರವಿಕುಮಾರ್ ಹೈಕೋರ್ಟ್ ಗೋಪಾಲ್ ಸಂತಾನ, ನಾನು ಆರ್ಎಸ್ಎಸ್ ಮೆಚ್ಚಿಸಬೇಕು, ನಾನು ಮೆಚ್ಚಿಸಬೇಕು ಅಂತ ಹೇಳಿ ಸಿಟಿ ರವಿ ಮತ್ತು ರವಿಕುಮಾರ್ ಅವರಿಗೆ ಲೀಡರ್ ಆಫ್ ದಿ ಅಪೋಸಿಷನ್ ಆಗಕ್ಕೆ ಪೈಪೋಟಿ. ಏ ಖರ್ಗೆ ಆದ್ರೆ ಅವ್ರು ಮೆಚ್ಚಿಸೋಕೋಸ್ಕರ ಪದ್ಮತೆ ಹೇಳೋದು ಮಾತಾಡೋದು ನೋಡಿ ಇವ್ರೆ ರೇ ಅವ್ರೆ ಕುಟುಂಬದಲ್ಲಿ ಮಾಡಿದೀರಾ ಇದು ನಿಮ್ಮ ಮುಖ್ಯಮಂತ್ರಿ ಮಾತಾಡ್ತಾರೆ, ಮುಖ್ಯಮಂತ್ರಿ ಮಾತಾಡೋದು ಮುಖ್ಯಮಂತ್ರಿ ಮಾತಾಡ್ತಾರೆ. ಸಭಾಪತಿ ಅವರೇ ಈ ತರ ಗಲಾಟೆ ಮಾಡಿದ್ರೆ ಮಾತಾಡಕ್ ಆಗಲ್ಲ. ಸಭಾಪತಿಗಳೇ ಖರ್ಗೆ ಸಭಾಪತಿ ಖರ್ಗೆ ಅವರ ಖರ್ಗೆ ಅವರ
ಚರಣ್ ಪ್ರಕಾಶ್ ಪಾಟೀಲ್ ಒಂದ್ ನಿಮಿಷ ತಡಿ, ನಿಮ್ಮ ತಡೀರಿ ತಡೀರಿ ನೀವು ಏನ್ ಮಾತಾಡ್ಬೇಕು? ನಾವು ತೀರ್ಮಾನ ಮಾಡ್ತೇವೆ. ನೋಡಿ ಒಂದ್ ನಿಮಿಷ ಕೇಳಿ, ಕೊಡ್ರಿ 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 ಕೊಡಿ ಕೊಡಪ್ಪ ನೋಡಿ ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಕೇಳಿ. ಏಯ್ ರವಿ, ಏನ್ ಹೋಗ್ಮಾರ ಬಾಯ್ ಐತೆ ಅನ್ನ ಬಡ ಆಯ್ತು. ನೋಡಿ ನಾನು ಹೇಳ್ತೀನಿ, ಇಂಥ ಇದೇ ರೀತಿ ಮಾತಾಡಂತ ಯಾರಿಗೂ ಹೇಳಕ್ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಯಾರು ನಿಮ್ಗೆ ಹೇಳ್ತಾರೆ ಇದೇ ರೀತಿ ಮಾತಾಡಂತ ಹೇಳಕ್ ಸಾಧ್ಯ ಇಲ್ಲ. ಒಂದೊಂದು ಮಾತಾಡುವಾಗ ಅದಕ್ಕೆ ಕಂಟೆಂಟ್ಸ್ ಏನ್ ಹೇಳ್ತಿರ್ತಾರ ಅವ್ ಕೇಳ್ಬೇಕು. ನೀವು ಅದನ್ನ ಬಿಟ್ಟು ನೀವು ಹಿಂಗ ಮಾತಾಡಿ ಹಿಂಗ ಹೋಗಿ ಅಂತ ಮುಖ್ಯಮಂತ್ರಿ ಹೇಳಕ್ ನನಗೂ ಅಧಿಕಾರ ನಿಮ್ಗೆ ಇಲ್ಲ. ಮಾತಾಡಿ ವಾಲ್ಮೀಕಿ ಬಗ್ಗೆ ಮಾತಾಡಿ, ಹಗರಣದ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿ. ಆ ವಿಷಯ ಅಜ್ಞಾನಿಯಿಂದ ಅಜ್ಞಾನಿಗಳಿಂದ ಅಪಾಯ ಇಲ್ಲ, ಅಂತರ್ಜ್ಞಾನಿಗಳಿಂದ ಅಪಾಯ ಇಲ್ಲ, ಅಜ್ಞಾನಿಗಳಿಂದ ಸಮಾಜಕ್ಕೆ ಹಾನಿ ಇಲ್ಲ, ಅಂತರ್ಜ್ಞಾನಿಗಳಿಂದ ಅಂತರ್ಜ್ಞಾನಿಯಾಗಲ್ಬೇಡ ಮುಖ್ಯಮಂತ್ರಿಗಳು. ಪೂರ್ಣ ಜ್ಞಾನ ನಿಮಿಷ ನೀವ್ ಎರಡು ತಾಸು ಇಪ್ಪತ್ತು ಕೊಡಿ ಏನ್ ಇವ್ರ ನೋಡಿ ಒಂದ್ ನಿಮಿಷ ಇವರೇ ಒಂದ್ ನಿಮಿಷ ರವಿ ಅವರೇ ಎರಡು ತಾಸು ಇಪ್ಪತ್ತು ನಿಮಿಷ ಮಾತಾಡಿ. ನೀವು ಅಷ್ಟರ ಮೇಲೆ ಮಾತಾಡಿರಿ, ಜಗತ್ತಿನೆಲ್ಲ ಮಾತಾಡಿ, ಜಗತ್ತಲ್ಲ ಎಲ್ಲ ನಮ್ಮ ಪಕ್ಷದ ಬಗ್ಗೆ, ನಮ್ಮ ನಾಯಕರ ಬಗ್ಗೆ, ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ, ಇಂದಿರಾ ಗಾಂಧಿ ಅವರ ಬಗ್ಗೆ, ರಾಜೀವ್ ಗಾಂಧಿ ಅವರ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಏನ್ರಿ ಮಾತಾಡಿದ್ರಿ? ನಮ್ಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ, ನೀವು ಮಾತ್ರ ರಾಹುಲ್ ಗಾಂಧಿ ವಾಲ್ಮೀಕಿ ಬಗ್ಗೆ ಯಾವ ಕಡತಕೋಬಾರ್ದು. ಸಭಾಪತಿಗಳ ಪಾಯಿಂಟ್ ಆಫ್ ಆರ್ಡರ್ ವಿಷಯ ಏನಂದ್ರೆ ಸಭಾಪತಿಗಳೇ, ನನ್ನ ವಿಷಯ ಏನಂದ್ರೆ ಏನ್ ಮಾತಾಡೋದು ಸಭಾಪತಿಗಳೇ, ನಾವು ನಿಲುವಳಿ ಕೊಡ್ರಿ. ನಾ ಬಂದ್ ಮಾತಾಡ್ತೀನಿ ಸಭಾಪತಿ. ಮುಖ್ಯಮಂತ್ರಿಗಳ ಭಾಷಣ ಮುಗಿಯವರೆಗೆ ನೀವು ಯಾರು ಮಾತಾಡ್ತಕ್ಕದಲ್ಲ. ಅವ್ರಾದ ನಂತರ ಪಾಯಿಂಟ್ ಆಫ್ ಆರ್ಡರ್ ಬರುದಿಲ್ಲ, ಭಾಷಣ ಮಾಡೋದ್ರೆ ಬರುದಿಲ್ಲ ಪಾಯಿಂಟ್ ಆಫ್ ಆರ್ಡರ್. ನಾಯಕ್ ಕೇಳಿ ಪಾಯಿಂಟ್ ಆಫ್ ಆರ್ಡರ್ ಬರಂಗಿಲ್ಲ, ಇದು ಮುಗಿಲಿ ಮುಗಿದ ನಂತರ ನೀವು ಕೇಳಂತ ಹೇಳಿ. ಸಭಾಪತಿಗಳೇ ವಿಷಯ ಏನಂತಂದ್ರೆ ಭಾಷಣ ಮಾಡಿಲ್ಲ ಸಭಾಪತಿಗಳೇ, ಸಭಾಪತಿಗಳೇ ಮಾನ್ಯ ಮುಖ್ಯಮಂತ್ರಿಗಳು ಮಹರ್ಷಿ ವಾಲ್ಮೀಕಿ ಹಗರಣದ ಬಗ್ಗೆ ಮಾತಾಡಬೇಕು ಅನ್ನೋದು ನಾವು ಒಪ್ಪಿಕೊಂಡಿದ್ದೇವೆ, ಮಾತಾಡ್ತಾ ಇದ್ದೇವೆ. ಆದ್ರೆ ಅನುಮತಿಯನ್ನು ಕೊಟ್ಟಿಲ್ಲ, ಕೊಡೋದಿಲ್ಲ. ಮಾತಾಡ್ಬೇಡ, ಮತ್ತೆ ಮಾತಾಡಿದ್ರೆ ಅದರಿಂದ ಬೇರೆ ಅನುಮತಿ ಮುಖ್ಯಮಂತ್ರಿಗಳು ತಮ್ಮ ಅನುಮತಿಯನ್ನು. ಏ ಪಾಯಿಂಟ್ ಮಾಡ ಬರೋದಲ್ರಿ, ಭಾಷಣ ಮಾಡೋ ಪಾಯಿಂಟ್ ಮಾಡಬಹುದು. ಏನಾಯ್ತು ನಿಮ್ ಹೇಳ ಪಾಯಿಂಟ್ ಮಾಡ ಹೆಂಗ್ ಬರ್ತೀವಿ? ಸಿಎಂ ರಿಪ್ಲೈ ಮಾಡೋ ಪಾಯಿಂಟ್ ಮಾಡ್ ಬರೋದಿಲ್ಲ ಅಂತೇಳಿ ಅದ್ರ ಮೇಲೆ ನೀವು ರೂಲಿಂಗ್ ಕೊಡ್ತೀರಾ? ಅವ್ರು ಹೇಳ್ಬೇಕ, ಅದು ಅವ್ರು ಹೇಳ್ತಾ ಇದಿಲ್ಲ, ಅವ್ರು ಹೇಳ್ತಾರ ಮಾತು ಕೇಳಿ ತಯಾರಿಲ್ಲ. ನೀವು ಅವ್ರ ಮಾತು ಕೇಳಿ ತಯಾರಿಲ್ಲ, ನೀವ್ ಹೇಳ್ತಾ ಕೇಳ್ಬೇಕಂತೀವಿ, ನೀವ್ ಹೇಳಿದಂಗೆ ಕೇಳ್ಬೇಕು ನಾವು. ಲೀಡರ್ ಆಫ್ ಅಪೋಸಿಷನ್ ಇದ್ರೆ ರೇಸ್ ನಾಗ ಇಲ್ಲ, ಅವ್ರು ರೇಸ್ ನಾಗ ಅದಾರೆ ಕಾಂಪಿಟೇಷನ್ ಮಾಡಕತ್ತಾರ, ಮಾಡಿ ಬಿಡಿ. ದಿಸ್ ಇಸ್ ಆನ್ ಕಾಂಪಿಟೇಷನ್. ಓದಿ
ನಾನು ಓದಿದ್ದೀನಿ ಸಭಾಪತಿ ವಿಷಯ ವಿಷಯಾಂತರ ಆಗಿದೆ, ನಾನು ಓದಿದ್ದೇನೆ. ಒಂದೇ ನಿಮಿಷ ಸಭಾಪತಿ, ಸಭಾಪತಿಗಳೇ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವ ಭ್ರಷ್ಟಾಚಾರದ ಬಗ್ಗೆ ಮಾತಾಡಬೇಕು, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ನಿಲುವಳೆ ತಂದಿರ್ತಕ್ಕಂತ ವಿಷಯ ನಾನು ನಿಲುವಳೆ ತಂದಿರ್ತಕ್ಕಂತ ಮುಖ್ಯಮಂತ್ರಿಗಳು ಬಿಜೆಪಿ ಮಾತಾಡ್ತಿರೋದು ಎಲ್ಲಿಂದ ಬರ್ತದೆ ವಿಷಯ ಇದು. ಸಭಾಪತಿಗಳೇ ಇದನ್ನ ಒಪ್ಪುವುದಿಲ್ಲ. ಬಿಜೆಪಿಯವರು ಎಸ್ಸಿ ಎಸ್ಟಿ ಪರ 25,000 ಕೋಟಿನ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿದ್ರು. 25,000 ಕೋಟಿ ಗ್ಯಾರಂಟಿ ಯೋಜನೆಗೆ ಹೆಂಗ್ ಉಪಯೋಗ ಮಾಡಿದ್ರು? ಇದ್ರ ಬಗ್ಗೆ ಯಾವ ಸಭಾಪತಿಗಳೇ ನಮಗೆ ಮಾತಾಡಕ್ ಅವಕಾಶ ಕೊಡಬೇಕು. ನಾವ್ ಯಾವತ್ತೂ ಕೂಡ ಅಂಬೇಡ್ಕರ್ ವಿರೋಧಿಗಳಲ್ಲ. ಅಂಬೇಡ್ಕರ್ ನಾನು ಪಾಯಿಂಟ್ ಆಫ್ ಆರ್ಡರ್ಗೆ ಅನುಮತಿಯನ್ನು ಕೊಟ್ಟಿಲ್ಲ. ಕುತ್ಕೊಳ್ಳಿ ಸಭಾಪತಿಗಳೇ, ಕೊಟ್ಟಿಲ್ಲ, ಕುತ್ಕೊಳ್ಳಿ. ಅಲ್ಲ, ಅವ್ರು ವಿಷಯಾಂತರ ಮಾಡಿದಾರೆ ಇಲ್ಲ? ಕೊಟ್ಟಿಲ್ಲ. ವಿಷಯಾಂತರ ಮಾಡಿದ್ದಾರೆ ಸಭಾಪತಿಗಳೇ. ಮುಖ್ಯಮಂತ್ರಿ ಉತ್ತರ ಕೊಡಕ್ ಬಿಡ್ತಾ ಇಲ್ಲ. ಇದೊಂದು ದೊಡ್ಡ ಷಡ್ಯಂತ್ರ ಇದು. ಎಷ್ಟು ಸಲ ತಾವು ಹೇಳಿದ್ರಿ ಕೇಳಿ, ತಾಳ್ಮೆಯಲ್ಲಿ ಕೇಳಿ, ಮುಖ್ಯಮಂತ್ರಿ ಉತ್ತರ ಕೊಡಬಾರದು ಅಂತಾನೆ ಮಾಡಕ್ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು, ನಿಮಗೆ ಉತ್ತರ ಬೇಕೋ ಬೇಡ, ನಿಮಗೆ ಉತ್ತರ ಬೇಕೋ ಬೇಡ, ಒಂದ್ ನಿಮಿಷ ಕೇಳಿ. ಅಲ್ಲ, ಅವರು ಹಗರಣ ನಡೆದಿದೆ ಅಂತ ಒಪ್ಕೊಂಡಿದ್ದಾರೆ. ರವಿಕುಮಾರ್, ಇದೇ ರೀತಿ ಮಾತನಾಡೋದು ಹೇಳಕ್ ಹೋದ್ರೆ ಇನ್ ಕನೆಕ್ಷನ್ ಅಲ್ಲಿ ಬಂದಾಗ ಕೆಲವು ವಿಷಯ ಮಾತಾಡ್ತಿರ್ತಾರೆ ಅವ್ರು. ಅದನ್ನೇನಂದ್ರೆ ದಾರಿಯನ್ನು ಬಿಟ್ಟೇನು ಹೋಗಿಲ್ಲ. ಕೆಲವು ವಿಷಯದಲ್ಲಿ ಮಾತಾಡುವಾಗ ಏನು ಕೆಲವು ನಿಯಮಗಳನ್ನ ಹೇಳ್ಬೇಕಾಯ್ತಿ. ಆಯ್ತು, ನೀವು ಓಡಿದ್ದೀನಿ, ಆಯ್ತು. ಅದೊಂದು ಅದಕ್ಕೆ ಕನೆಕ್ಟ್ ಇದ್ದದ ಮಾತಾಡಿ. ಸರಿ, ಆಯ್ತು, ಮುಖ್ಯಮಂತ್ರಿ ಮಾತಾಡಿ, ದಯಮಾಡಿ ಮಾತಾಡಿ. ಮಾನ್ಯ ಸಭಾಪತಿಯವರೇ, ನಾನು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು, ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು. ಈಗ ಅವರು ಮಾತನಾಡಿದ್ದಾರೆ, ಸುಮಾರು ಎಷ್ಟು ಜನ, 9 ಜನ ಮಾತನಾಡಿದ್ದಾರೆ. ನಾನಿರಲಿಲ್ಲ, ಅಫ್ಕೋರ್ಸ್ ನಾನು ಇರಬೇಕಾಗಿತ್ತು, ಇರಲಿಲ್ಲ. ನಾನು ಅಲ್ಲಿ ಔಷಧ ಕೆಳಮನೆಯಲ್ಲಿದ್ದೆ, ಹಾಗಾಗಿ ಇಲ್ಲಿ ಬರೋಕ್ಕಾಗಲಿಲ್ಲ. 100 ಸಾರಿ ಅವರು ಉಪಯೋಗಿಸಿದ್ದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಲ್ಲ, ದಲಿತರು 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 ಅಂತ ಹೇಳಿದರು. ನಾವು ದಲಿತರ ವಿರೋಧಿಗಳಲ್ಲ, ದಲಿತರ ಪರ ಇದ್ದೀವಿ. ನಾವು ಪರ ಇದ್ದೀವಿ ಅನ್ನೋದಕ್ಕೆ ಇವೆಲ್ಲ ಏನೇನೆಲ್ಲ ಮಾಡಿದ್ದೀವಿ ಅಂತ ಹೇಳಬೇಕೋ ಬೇಡ? ಅದನ್ನ ಹೇಳ್ತಾ ಇದ್ರೆ ವಿಷಯಾಂತರ ವಿಷಯಾಂತರ ಹಾಗಾದ್ರೆ ದುಡ್ಡು ಅಲ್ಗೋಯ್ತು ಇಲ್ಗೋಯ್ತು ಅಲ್ಗೋಯ್ತು ಅನ್ನೋದು ವಿಷಯಾಂತರ ಅಲ್ವಾ? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅನ್ನೋದು ವಿಷಯಾಂತರ ಅಲ್ವಾ? ದಲಿತರಿಗೆ ಅನ್ಯಾಯ ಆಯ್ತು ಅನ್ನೋದು ವಿಷಯಾಂತರ ಅಲ್ವಾ? ನಾನೇ ವಾಲ್ಮೀಕಿ ಅಭಿವೃದ್ಧಿ ಹಗರಣದಲ್ಲಿ ಹಗರಣ ಆಗಿದೆ ಅಂತೇಳಿ ಒಪ್ಕೊಂಡಿದ್ದೀನಿ. ನಾನೇ ತನಿಖೆ ನಡೀತಾ ಇದೆ, ಮುಖ್ಯಮಂತ್ರಿ ಒಪ್ಕೊಂಡಿದ್ದೀನಿ. ಮುಖ್ಯಮಂತ್ರಿ ಮಾತು ನೀವು ಸುಮ್ ಕೂತ್ಕೊಳ್ಳಿ, ಮುಖ್ಯಮಂತ್ರಿ ಮಾತಾಡೋದು ಮಾತಾಡಬೇಡ. ಯಾರು ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ,
ನಾನು ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ತೇನೆ, ನಾನು ರಿಟರ್ನ್ ಸ್ಪೀಚ್ ಅನ್ನು ಓದ್ತೇನೆ, ರೆಕಾರ್ಡ್ ಆಗುತ್ತೆ. ಸುಮ್ಮನೆ ಇವರು ಅಡ್ಡಿಪಡಿಸ್ತಾರೆ, ಇದು ಮಾತಾಡ ಮುಗಿಯೋ. ಏ ಕೇಶವ್, ಏ ಕೇಶವ್, ಕೇಶವ್ ನೋಡಿ, ಅದು ಯಾವ್ದಾದ್ರು ಅವ್ರ ಬಗ್ಗೆ ಮಾತಾಡಿದ್ರೆ ಸಿಂಗ್ಲರ್ ಮಾತಾಡಿದ್ರೆ ಕಡತ ತೆಗ್ರಿ. ಆಯ್ತು, ಏನ್ ಹೇಳಿದಲ್ಲ, ಏಕವಚನದಲ್ಲಿ ಮಾತಾಡಿದ್ರೆ ಕಡತನ ತೆಗಿಯ ಅಂತ ಹೇಳಿ, ಇನ್ನೇನ್ ಮಾಡಬೇಕು? ಅಲ್ಲ, ಬರೋದಲ್ಲ, ಕುತ್ಕೋ, ನಿನಗೂ ಹಾಕ್ಬೇಕಾಗ್ತದೆ, ಕುತ್ಕೋ. ಆಯ್ತಾಯ್ತು, ಎಲ್ಲರಿಗೂ ನಾಚಿಕೆ. ನಾಗರಾಜ್, ನಾಗರಾಜ್ ಕೂತ್ಕೊಳ್ರಿ. ಮುಖ್ಯಮಂತ್ರಿ ಹೇಳ್ತಾರೆ, ಹೋದ್ರಿ. ಮಾನ್ಯ ಸಭಾಧ್ಯಕ್ಷ, ಸಭಾಪತಿಯವರೇ, ನೀವು ಒಂದ್ ಹತ್ತಾರು ಸಾರಿ ಹೇಳಿದ್ದೀರಿ, ಅವ್ರು ಕೇಳಲ್ಲ. ಅದರಿಂದ ನಾನು ರಿಟರ್ನ್ ಸ್ಪೀಚ್ ಕೂಡ ರೆಡಿ ಇದೆ, ನಾನು ಓದ್ಬಿಡ್ತೀನಿ, ಅದು ರೆಕಾರ್ಡ್ ಮಾಡಿಬಿಡಿ. ಅವರು ಏನಾರ ಮಾತಾಡ್ಕೊಳ್ಳಿ, ನಾನು ಐ ಡೋಂಟ್, ಅವ್ರಿಗೆ ಈಲ್ಡ್ ಆಗಲ್ಲ, ಮಾತಾಡ್ತೀನಿ, ನೀವು ಅವಕಾಶ ಕೊಡಬೇಕು ಅಂತ ಹೇಳಿ ನಾನು ಹೋಗ್ತೀನಿ. ಮಾನ್ಯ ಸಭಾಪತಿಯವರೇ, ಬಿಜೆಪಿಯವರು ಹುನ್ನಾರ ಇಷ್ಟೇ, ಒಂದು ಮುಖ್ಯಮಂತ್ರಿಯ ಹೆಸರಿಗೆ. ಹೌದೌದು, ಕೊಡಬಹುದು, ಕೊಡಬಹುದು, ಕೊಡಬಹುದು. ಮಸಿ ಬಳಿಯುವುದು, ಎರಡನೇದು ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡಗಳ ವಿರುದ್ಧ ಎಂದು ಬಿಂಬಿಸುವುದು, ಈ ಎರಡೂ ಎಂದಾದರೂ ಸಾಧ್ಯವೇ? ಇಡೀ ಬಿಜೆಪಿ, ಬಿಜೆಪಿಯ ನಾಯಕತ್ವ ಸಂವಿಧಾನ ಜಾರಿಗೆ ಬಂದ ದಿನದಿಂದಲೂ ದಮನಿತ ಸಮುದಾಯಗಳ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ವಿರುದ್ಧವಾಗಿದೆ, ಮಹಿಳೆಯರ ವಿರುದ್ಧವಾಗಿದೆ, ದಮನಿತರ ಪರವಾದಂತಹ ಪ್ರತಿ ನಿಲುವು, ಪ್ರತಿ ಕಾಯ್ದೆ ಯೋಜನೆಗಳನ್ನು ಜಾರಿಗೆ ತಂದದ್ದು ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳೇ. ಇದೇ ಬಿಜೆಪಿ ಆಡಳಿತದಲ್ಲಿದ್ದಾಗ ಯಾವ ಯಾವ ನಿಗಮಗಳಲ್ಲಿ ಏನೇನೆಲ್ಲ ನುಂಗಿದ್ದಾರೆ ಎಂದು ಕೂಡ ಚರ್ಚೆ ನಡೆಯುತ್ತಿದೆ. ನುಂಗುವುದರಲ್ಲಿ ಜಾಣರಾಗಿರುವ ಬಿಜೆಪಿಯವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದ್ದಾರೆ. ಇದಕ್ಕಿಂತ ದುರಂತ ಬೇರೆ ಇಲ್ಲ. ವಿರೋಧ ಪಕ್ಷಗಳು ತಮ್ಮ ಅಜೆಂಡಾ ಸಾಧಿಸಿಕೊಳ್ಳಲು ಯಾವ ಸುಳ್ಳು ಬೇಕಾದರೂ ಹೇಳಬಲ್ಲರು ಎಂಬುದು ಇಲ್ಲಿ ಸಾಬೀತಾಗಿದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಟ್ಟಿನಲ್ಲಿ ನೂರ 187.33 ಕೋಟಿ ಅನ್ನೋದು ಸರಿ ಇಲ್ಲ. 89.63 ಕೋಟಿಗಳಷ್ಟು ಹಣ ಅಕ್ರಮವಾಗಿ ಹೈದರಾಬಾದಿನ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ಬ್ಯಾಂಕಿಗೆ ವರ್ಗಾವಣೆಯಾಗಿರುತ್ತದೆ. ಈ 89.63 ಕೋಟಿಗಳಲ್ಲಿ 5 ಕೋಟಿ ರೂಪಾಯಿ ವಾಪಸ್ ಬಂದಿರುತ್ತದೆ. 89.63 ಕೋಟಿ ರೂಪಾಯಿಗಳಲ್ಲಿ 45,298,000 ರೂಪಾಯಿಗಳು ಉಳಿತಾಯ ಖಾತೆಯಿಂದ ವರ್ಗಾವಣೆಯಾಗಿರುತ್ತವೆ. ಇನ್ನುಳಿದ 44.60 ಕೋಟಿ ರೂಪಾಯಿಗಳಷ್ಟು ನಿಗಮವು ಫಿಕ್ಸೆಡ್ ಡಿಪಾಸಿಟ್ ಮೇಲೆ ಓವರ್ ಡ್ರಾಫ್ಟ್ ತೆಗೆದಿದ್ದಾರೆ. ಓವರ್ ಡ್ರಾಫ್ಟ್ ಎಂದರೆ ಒಂದು ರೀತಿಯ ಸಾಲವೇ. ಇದು ಅತ್ಯಂತ ಪರಿಣಿತರಾದ, ಪಳಗಿದ ಕದೀಮರ ಕೆಲಸವೇ. ನಿಗಮವು ದಿನಾಂಕ 30/3/2024 50 ಕೋಟಿ ರೂಪಾಯಿಗಳನ್ನು ಫಿಕ್ಸೆಡ್ ಡಿಪಾಸಿಟ್ನಲ್ಲಿಟ್ಟಿದೆ. ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್, ಈ 50 ಕೋಟಿ ಫಿಕ್ಸೆಡ್ ಡಿಪಾಸಿಟ್ ನಮ್ಮ ವಶದಲ್ಲಿಯೇ ಇದೆ. ಯಾಕೆಂದರೆ ಅದು ಫಿಕ್ಸೆಡ್ ಡಿಪಾಸಿಟ್. ವಿರೋಧ ಪಕ್ಷದವರು ದಿನಾಂಕ 3/6 ವಿರೋಧ ಪಕ್ಷದವರು ಹೇಳಿದ್ದಾರೆ, ನಾವೇ ಮೊದಲು ಅವರು ನಾನು ಓದ್ತೀನಿ, ಪ್ಲೀಸ್ ಅವಕಾಶ ಕೊಟ್ಟಿದ್ದೀನಿ, ಅಲೋ ಮೀ ಟು ಕಂಟಿನ್ಯೂ. ವಿರೋಧ ಪಕ್ಷದವರು ಹೇಳಿದ ಎರಡನೇ ಸುಳ್ಳು, ರಾಜ್ಯ ಸರ್ಕಾರವು ಸಿಬಿಐನವರು ಎಫ್ಐಆರ್ ದಾಖಲಿಸಿದ ಮೇಲೆ ಎಸ್ಐಟಿ ರಚಿಸಿದೆ ಎಂದು ಹೇಳಿದ್ದಾರೆ. ವಾಸ್ತವವಾಗಿ ನಮ್ಮಲ್ಲಿ ಅಗ್ರೂರು ಪೊಲೀಸ್ ಠಾಣೆಯಲ್ಲಿ ದಿನಾಂಕ 28/5/2024 ಕ್ರೈಮ್ ನಂಬರ್ 38/2024 ಎಫ್ಐಆರ್ ದಾಖಲಾಗಿದೆ. ರಾಜ್ಯ ಸರ್ಕಾರವು 31/5/2024 ರಚಿಸಿದೆ. ದಿನಾಂಕ 3/6/2024 ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಜನರಲ್ ಮ್ಯಾನೇಜರ್ ಗಿರೀಶ್ ಚಂದ್ರ ಜೋಶಿ ಎನ್ನುವರು ಎಂಬಿ ರಸ್ತೆ ಶಾಖೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ
ಶ್ರೀಮತಿ ಸುಚಿಷ್ಮಿತ್ ಹಾಗೂ ಇತರರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಹಾಗೂ ಕಮಿಷನ್ ಆಫ್ ಕರಪ್ಷನ್ ಆಕ್ಟ್ ಸೆಕ್ಷನ್ 17 ಅಡಿ ತನಿಖೆ ಮಾಡಲು ಅನುಮತಿ ಸಿಬಿಐಗೆ ಪತ್ರ ಬರೆದಿರುತ್ತಾರೆ. ಸಿಬಿಐಗೆ ಬರೆದಿರುವ ಈ ಪತ್ರದ ಮುಖ್ಯಮಂತ್ರಿಗಳನ್ನು ಒಂದರಲ್ಲಿಟ್ಟು ಸದನದಲ್ಲಿ ಮಂಡಿಸುತ್ತಿದ್ದಾರೆ. ಎರಡರಲ್ಲೂ ಬ್ಯಾಂಕಿನವರೇ ಒಪ್ಪಿಕೊಂಡಿರುವ ಹಾಗೆ ಬ್ಯಾಂಕಿನ ಸಿಬ್ಬಂದಿಗಳೇ ಈಗ ಒಂದು ತಡೀರಿ ತಡೀರಿ ಹೇಳ್ತೀನಿ ತಡಿಯಪ್ಪ ಹೇಳ್ತೀನಿ ಒಂದ್ ನಿಮಿಷ ರೆಡ್ ಅಂಡ್ ರೆಕಾರ್ಡ್ ಅಂತ ರೇ ಕೇಳಿ ಕೂಗ್ಲಿ ಸ್ವಾಮಿ ಕೂಗ್ಲಿ ಕೂಗ್ಲಿ ಕೂಗ್ಕೊಳ್ಳಿ ಅವರು ಕೇಳಿ ಬಾವಿನಲ್ಲಿ ಇಲ್ಲಿದ್ದಾರೆ ಅವರಿಗೆ ನೋಡಿ ಡಿಸೆನ್ಸಿ ಇದ್ದವರು ಏನ್ ಮಾಡಕ್ ರೆಡ್ ಅಂಡ್ ರೆಕಾರ್ಡ್ ಅಂತ ತಾಳ್ಮೆ ಇದ್ದವರು ಏನ್ ಮಾಡಕ್ ರೆಡ್ ಅಂಡ್ ರೆಕಾರ್ಡ್ ಅಂತ ಹೇಳ್ತೀನಿ ರೆಕಾರ್ಡ್ಗೆ ಹೋಗ್ತಿದೆ ಎಲ್ಲರಿಗೂ ಕಾಪಿ ಇಲ್ಲ ರೆಡ್ ಅಂಡ್ ರೆಕಾರ್ಡ್ ಅಂತ ನಾನು ಮಾಡ್ತೀನಿ ರೆಕಾರ್ಡ್ಗೆ ಹೋಗ್ತಿದೆ ಆಯ್ತು ಹೇಳಿದ್ನಲ್ಲ ಈಗ ಆಮೇಲೆ ಅವ್ರು ಕೇಳಿ ಕೇಳಿ ಸಾಕು 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 ಕಾಪಿ ಇಲ್ಲ ಕಾಪಿ ಕೊಡ್ತೀವಿ ಕಾಪಿ ಇಲ್ಲ ಕಾಪಿ ಕೊಡ್ತೀವಿ ಎಲ್ರಿಗೂ ಕೊಡಿ ಮಾಮ ಇಲ್ಲಿ ಕೊಡಿ ಕಾಪಿ ಎಲ್ರಿಗೂ ಕಾಪಿ ಕೊಡ್ತೀವಿ ನಾವು ಎಲ್ರಿಗೂ ಕಾಪಿ ಹಂಚ್ತೀವಿ ಕೊಡಿ ಕಾಪಿ ಕೊಡಿ ಓದಿದ ಮೇಲೆ ಕಾಪಿ ಕೊಡೋದು ಓದಿದ ಮೇಲೆ ಕಾಪಿ ಕಾಪಿ ಕೊಡ್ತೀವಿ ಎಲ್ರಿಗೂ ಕಾಪಿ ಸಿಬಿಐಗೆ ಬರೆದಿರುವ ಈ ಪತ್ರದ ವಿದ್ಯಾರ್ಥಿಗಳನ್ನು ನಾನು ಅನುಬಂಧ ಒಂದರಲ್ಲಿಟ್ಟು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಎರಡರಲ್ಲೂ ಬ್ಯಾಂಕಿನವರು ಒಪ್ಪಿಕೊಂಡಿರುವ ಹಾಗೆ ಬ್ಯಾಂಕಿನ ಸಿಬ್ಬಂದಿಗಳೇ ನೇರವಾಗಿ ಹಗಡದಲ್ಲಿ ಶಾಮೀಲಾಗಿದ್ದಾರೆ ಎಂಬುದು ಕಂಡುಬರುತ್ತದೆ. ದಿನಾಂಕ 28/5/2024 ಮಹರ್ಷಿ ವಾಲ್ಮೀಕಿ ಎಂಬುದರ ಪ್ರಧಾನ ವ್ಯವಸ್ಥಾಪಕ ರಾಜಶೇಖರ್ ಎನ್ನುವರು ಇದುವರೆ ಹಣ ಖಾಲಿಯಾಗಿರುವುದರ ಕುರಿತು ಹೈದ್ರಾಬಾದ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದಿನಾಂಕ 28/5/2024 ಈ ರಾಜಶೇಖರ ಪ್ರಧಾನ ವ್ಯವಸ್ಥಾಪಕರು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮ ಇವರು ನಿಗಮದಲ್ಲಿ ನಡೆದ ಅವ್ಯವಹಾರ ಕುರಿತು ಮಣಿ ಮೇಕಲೈ ಎಂಡಿ ಮತ್ತು ಸಿಇಒ ಯುಬಿಐ ಶ್ರೀ ನಿತೇಶ್ ರಂಜನ್ ಶ್ರೀ ರಾಜಸುಬ್ರಹ್ಮಣ್ಯಂ ಶ್ರೀ ಸಂಜಯ್ ರುದ್ರ ಶ್ರೀ ಪಂಕಜ್ ಮುಗೇಲಿ ಕಾರ್ಯನಿರ್ವಾಹಕ ನಿರ್ದೇಶಕ ಯುಬಿಐನ ಮುಖ್ಯ ವ್ಯವಸ್ಥಾಪಕರಾದಂತಹ ಶ್ರೀಮತಿ ಸುಶಿಷ್ಠಿ ಎಂಬಿಎಸ್ಕೆ ಶಾಖೆ ಯುಬಿಐ ವಿರುದ್ಧ ಈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿರುತ್ತಾರೆ. ಅಕ್ರಮ ನಡೆದಿದೆ ಎಂದು ಗೊತ್ತಾದ ಕೂಡಲೇ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಅಕ್ರಮದ ಕುರಿತು ತನಿಖೆ ಮಾಡಲು ಸಮರ್ಥ ಐಪಿಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ದಿನಾಂಕ 31/5/2024 ಎಸ್ಐಟಿ ರಚಿಸಿದ್ದೇವೆ. ಮೇಲಿನ ಎರಡೂ ಕ್ರಿಮಿನಲ್ ಕೇಸುಗಳನ್ನು ತನಿಖೆ ಮಾಡುವ ಉದ್ದೇಶದಿಂದಲೇ 4 ಪೊಲೀಸ್ ಅಧಿಕಾರಿಗಳ ತಂಡವನ್ನು ರಚಿಸಲಾಗಿದೆ. HD 64 CID 200/2024 ಆದೇಶದಂತೆ ಈ ತಂಡ ರಚನೆಯಾಗಿದೆ. ಎಸ್ಐಟಿಯು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ಮಾಡುತ್ತಿದೆ. ಎಸ್ಐಟಿ ರಚನೆಯಾದ ಕೂಡಲೇ ಕಾರ್ಯಪ್ರವೃತ್ತವಾದ ಈ ತಂಡವು ಈ ಕೆಳಕಂಡವರನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದೆ. 12 ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ದಾರೆ ಮಾನ್ಯ ಸಭಾಪತಿಯವರು. ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತಂದ್ರೆ ಜೆಜಿ ಪದ್ಮನಾಭ ಪ್ರಧಾನ ವ್ಯವಸ್ಥಾಪಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಪರಶುರಾಮ ದುರ್ಗಣ್ಣನವರ್ ಲೆಕ್ಕ ಅಧೀಕ್ಷಕ, ಸತ್ಯನಾರಾಯಣ ಇಟ್ಕಾರಿ ಅಧ್ಯಕ್ಷರು ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಹೈದರಾಬಾದ್ನಲ್ಲಿದೆ, ಅವ್ರನ್ನ ಆ ಅಧ್ಯಕ್ಷರನ್ನ ಭೇಟಿ ಮಾಡಿ, ನೆಕ್ಕುಂಟಿ ನಾಗರಾಜ್ ಇವರು ಹಿಂದೆ ಶ್ರೀರಾಮುಲು ಜೊತೆ ಇದ್ದರು, ಇವರು ಹಿಂದೆ ಶ್ರೀರಾಮುಲು ಜೊತೆ ಇದ್ದರು, ನಾಗೇಶ್ವರ ರಾವ್ ನೆಕ್ಕುಂಟಿ ನಾಗರಾಜ್ ಅವರ ಭಾವಪೈದುರ, ಎಂ ಚಂದ್ರಮೋಹನ್ ಹೈದರಾಬಾದ್, ಗಾದಿರಾಜು ಸೂರ್ಯನಾರಾಯಣ ವರ್ಮಾ ಹೈದರಾಬಾದ್, ಜಗದೀಶ್ ಜಿಕೆ ಉಡುಪಿ, ತೇಜ್ ತಮ್ತಮ್ ಬೆಂಗಳೂರು, ಪಿಟ್ಟಲ ಶ್ರೀನಿವಾಸ ಗಚ್ಚಿ ಬೌಲಿ, ಸಾಯಿ ತೇಜ ಹೈದರಾಬಾದ್, ಕಾಕಿ ಶ್ರೀನಿವಾಸ ರಾವ್ ಆಂಧ್ರಪ್ರದೇಶ. ಈ 12 ಅರೆಸ್ಟ್ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟ ಮೇಲೆ. ನಾವು ಎರಡು ಕಂಪ್ಲೇಂಟ್ಗಳು ಒಂದು ನೋಡಿ, ಇದು
ಮನೆಯ ಸಭಾಧ್ಯಕ್ಷರೇ, ನಾನು ಈಲ್ಡ್ ಆಗಿಲ್ಲ, ಈಲ್ಡ್ ಆಗಿಲ್ಲ, ನಾನು ಓದ್ತಾ ಇದ್ದೀನಿ. ಅಕ್ರಮ ನಡೆದಿದೆ ಎಂದು ಗೊತ್ತಾದ ಕೂಡಲೇ ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಅಕ್ರಮದ ಕುರಿತು ತನಿಖೆ ಮಾಡಲು ಸಮರ್ಥ ಅದು ಆಯ್ತಲ್ಲ ಮಾನ್ಯ ಅಧ್ಯಕ್ಷರ, 12 ಜನ ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಇವ್ರನ್ನ ಜೈಲ್ಗೂ ಕೂಡ ಕಳಿಸಲಾಗಿದೆ. ವಿರೋಧ ಪಕ್ಷದವರು ಉದ್ದೇಶಪೂರ್ವಕವಾಗಿ ಅನೇಕ ವಿಚಾರಗಳನ್ನು ಮರೆಮಾಚುತ್ತಿದ್ದಾರೆ. ಪ್ರಮುಖವಾಗಿ ಬ್ಯಾಂಕಿನವರೇ ದಿನಾಂಕ 3/6/2024 ಸಿಬಿಐಗೆ ನೀಡಿರುವ ದೂರಿನಲ್ಲಿ ಒಪ್ಪಿಕೊಂಡಿರುವ ಹಾಗೆ ಎಂಜಿ ರಸ್ತೆಯ ಬ್ರಾಂಚಿನ ಅಧಿಕಾರಿಗಳು ನೇರವಾಗಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬ್ಯಾಂಕ್ನವರು, ಬ್ಯಾಂಕಿನ ಅಧಿಕಾರಿಗಳು ಶಿವಕುಮಾರ ಎಂಬ ಶಿವಕುಮಾರ ಈ ವ್ಯಕ್ತಿನೇ ಇಲ್ಲ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವನು ಕೆಲಸನೂ ಮಾಡ್ತಾ ಇಲ್ಲ, ಇವರೇ ಹುಟ್ಟಾಕಿದ್ರು. ಶಿವಕುಮಾರ ಎಂಬ ಅಕ್ರಮ ವ್ಯಕ್ತಿ ಇದುವರೆಗೆ ತಿಳಿದು ಬಂದಿರುವ ಮಾಹಿತಿ ಪ್ರಕಾರ ಹೈದರಾಬಾದಿನ ಸಾಯಿ ತೇಜ ಎಂಬ ವ್ಯಕ್ತಿಯನ್ನು ಶಿವಕುಮಾರ ಎಂದು ಹೇಳಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದಾರೆ. ವಿವರಗಳನ್ನು ಸರಿಯಾಗಿ ಪರಿಶೀಲಿಸದೆ ಅಕ್ರಮವಾಗಿ ಹಣ ವರ್ಗಾಯಿಸಲು ನೆರವಾಗಿದ್ದಾರೆ. ಈ ಮಾತನ್ನು ನಾನು ಹೇಳುತ್ತಿಲ್ಲ, ಬ್ಯಾಂಕಿನವರೇ ಹೇಳಿದ್ದಾರೆ, ನಾನು ಹೇಳೋದಲ್ಲ, ಬ್ಯಾಂಕ್ನವರೇ ಹೇಳಿದ್ದಾರೆ. ಈ ಅಕ್ರಮ ವ್ಯಕ್ತಿಗೆ ಚೆಕ್ ಬುಕ್ ಅನ್ನು ಕೊಟ್ಟಿದ್ದು ಯಾಕೆ? ಈ ಅಕ್ರಮ ವ್ಯಕ್ತಿಗೆ ಚೆಕ್ ಬುಕ್ ಅನ್ನು ಕೊಟ್ಟಿದ್ದು ಯಾಕೆ? ಈ ಚೆಕ್ಗಳನ್ನು ಆಧರಿಸಿ ಎನ್ಇಎಫ್ಟಿ ನೆಫ್ಟ್ ಆರ್ಟಿಜಿಎಸ್ ಮಾಡಲು ಅವಕಾಶ ಕೊಟ್ಟಿದ್ದು ಯಾಕೆ? ಯಾರು ಕೊಟ್ಟವು? ಇದನ್ನು ಬ್ಯಾಂಕ್ನವರು ಕೊಟ್ಟದ್ದು. ಎಂಜಿ ರಸ್ತೆ ಶಾಖೆಯ ಮುಖ್ಯಸ್ಥರು, ಉಪಮುಖ್ಯಸ್ಥರು ಚೆಕ್ಗಳನ್ನು ಸರಿಯಾಗಿ ಪರಿಶೀಲಿಸದೆ ಅಕ್ರಮ ಎಸಗಿದ್ದಾರೆ ಎಂದು ಬ್ಯಾಂಕ್ನವರು ಹೇಳಿದ್ದಾರೆ. ಇದನ್ನೆಲ್ಲ ಆಧರಿಸಿಯೇ ಬ್ಯಾಂಕಿನ ಮೇಲಾಧಿಕಾರಿಗಳು ಸಿಬಿಐಗೆ ಬರೆದ ದೂರಿನಲ್ಲಿ ತಮ್ಮ ಸಿಬ್ಬಂದಿಯ ಅಧಿಕಾರಿಗಳ ಚೆಕ್ಗಳನ್ನು ಒಪ್ಪಿಕೊಂಡಿದ್ದಾರೆ. ವಿರೋಧ ಪಕ್ಷದವರಿಗೆ ನಾನು ಹೇಳಬಯಸುವುದೇನೆಂದರೆ, ಯೂನಿಯನ್ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ರಾಷ್ಟ್ರೀಕೃತ ಬ್ಯಾಂಕು ಅಥವಾ ಖಾಸಗಿ ಬ್ಯಾಂಕ್, ರಾಷ್ಟ್ರೀಕೃತ ಬ್ಯಾಂಕ್ ಹೌದಾದರೆ ಕೇಂದ್ರದ ಯಾವ ಇಲಾಖೆ ಕೆಳಗಡೆ ಬರುತ್ತಾರೆ? ರಾಷ್ಟ್ರೀಕೃತ ಬ್ಯಾಂಕ್ ಯಾರ ಕೈ ಕೆಳಗೆ ಬರುತ್ತದೆ? ಹಣಕಾಸು ಇಲಾಖೆ ಕೆಳಗೆ ತಾನೆ? ಹಣಕಾಸು ಇಲಾಖೆ ಯಾರ ನಿಯಂತ್ರಣದಿಂದ? ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಹಗರಣದ ಜವಾಬ್ದಾರಿಯನ್ನು ಹೊರುತ್ತಾರೆಯೇ? ಸಭಾಪತಿಗಳೇ, ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ ಎಂದರೆ, ರಾಜ್ಯದ ಮಾನ್ಯ ಅಧ್ಯಕ್ಷರೇ, ಸಭಾಪತಿಯವರೇ, ನಾನು ಈ ಪ್ರಶ್ನೆಯನ್ನು ಕೇಳಿದೆ ಎಂದರೆ, ರಾಜ್ಯದ ಎಪಿಎಂಸಿಯಲ್ಲಿ 47.1 ಕೋಟಿ ರೂಪಾಯಿ ಹಗರಣ ನಡೆದಾಗ, ಎಪಿಎಂಸಿನಲ್ಲಿ 47.16 ಕೋಟಿ ರೂಗಳ ಹಗರಣ ನಡೆದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದರು, ಬೊಮ್ಮಾಯಿ ಗೃಹ ಸಚಿವರಾಗಿದ್ದರು, ಆಗ ಎಪಿಎಂಸಿ ಸಚಿವರು ಆಗಿದ್ದರು. ಆಗ ವಾಲ್ಮೀಕಿ ನಿಯಮದಲ್ಲಿ ಯಾವ ರೀತಿ ಹಗರಣ ನಡೆದಿತ್ತು, ಅದೇ ರೀತಿ ಹಗರಣ ನಡೆದಿತ್ತು. ಮುಖ್ಯಮಂತ್ರಿ ಹಣವನ್ನು ತೆಗೆದು ವಾಪಸ್ ತುಂಬಿದ್ದರು, ವಾಪಸ್ ಮುಖ್ಯಮಂತ್ರಿ ಕಟ್ಟಿದಂತೆ ಕಟ್ಟದಂತೆ ನಡೆದ ಶಕ್ತಿಗಳು ಯಾವುವು? ಮುಖ್ಯಮಂತ್ರಿ ತನಿಖೆಯಿಂದ ಬಯಲಾಗಬೇಕು. ಮುಖ್ಯಮಂತ್ರಿ ಖಾತೆಯಿಂದ ಹಣ ವಾಪಸ್ ಕೊಟ್ಟರೆ ಡ್ಯೂಟಿ ಮಾಡಿದವರಿಂದ ವಸೂಲಿ ಮಾಡುವುದು ಯಾವಾಗ? ಅದಕ್ಕೆ ಯಾರು ಜವಾಬ್ದಾರರು? ರೆಡ್ ಅಂಡ್ ರೆಕಾರ್ಡ್ ಸಾಕು, ರೆಕಾರ್ಡ್ ಮಾಡ್ತೀವಿ, ರೆಡ್ ಅಂಡ್ ರೆಕಾರ್ಡ್ ಸಾಕು, ರೆಕಾರ್ಡ್ ಆಗ್ತದೆ, ರೆಡ್ ಅಂಡ್ ರೆಕಾರ್ಡ್, ರೆಡ್ ಅಂಡ್ ರೆಕಾರ್ಡ್, ರೆಡ್ ಅಂಡ್ ರೆಕಾರ್ಡ್. ನಾನು ಯಾಕೆ ಓದ್ತಾ ಇದ್ದೀನಿ, ಯಾಕೆ ಓದ್ತಾ ಇದ್ದೀನಿ? ರೆಡ್ ಅಂಡ್ ರೆಕಾರ್ಡ್ ಇಲ್ಲಿ, ಅದು ರೆಕಾರ್ಡ್ಗೆ ಹೋಗ್ತಿದೆ. ಕಾಪಿ ಕೊಡ್ತೀನಿ ನಿಮಗೆ. ಬೇಡ, ರೆಕಾರ್ಡ್ಗೆ ಹೋಗ್ತಿದೆ ಅದು, ರೆಕಾರ್ಡ್ಗೆ ಹೋಗ್ತಿದೆ, ರೆಕಾರ್ಡ್ಗೆ ಹೋಗ್ತಿದೆ ಅದು. ಸಾಕಿಷ್ಟ ರೆಡ್ ಅಂಡ್ ರೆಕಾರ್ಡ್ ಅದು, ರೆಡ್ ಅಂಡ್ ರೆಕಾರ್ಡ್ ಮಾಡಿ, ಕಾಪಿ ಬೇಡ. ಟೇಕನ್ ಇಟ್ ಇಸ್ ರೆಕಾರ್ಡೆಡ್. ಕಾಪಿ ಆಫ್ ದಿ ಕಾಪಿ ಆಫ್ ಮೈ ರಿಟರ್ನ್ ಸ್ಪೀಚ್. ಎಷ್ಟು ಸುಳ್ಳು ಹೇಳ್ತೀನಿ? ಇವರೇ ಕಾಪಿ ಬಂದಿದೆಯಲ್ಲ, ಎಲ್ಲಿ ಸುಳ್ಳು? ಆಮೇಲೆ ನಾನು ಈಗ ಓದ್ಬಿಡ್ತೀನಿ, ಇದೇನು ಬಹಳ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ, ಒಂದು 12 ಪೇಜ್ ಇದೆ, ಓದ್ಬಿಡ್ತೀನಿ.
ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೆಸರಿನಲ್ಲಿ ಹಾಗೂ ಇತರ ಯಾವುದೇ ನಿಗಮದಲ್ಲಿ ಖಾತೆ ತೆರೆಯುವುದು, ವರ್ಗಾಯಿಸುವುದು ಮತ್ತು ತಮಗೆ ಬಿಡುಗಡೆಯಾದ ಅನುದಾನಗಳನ್ನು ಸಮರ್ಪಕ ರೀತಿಯಲ್ಲಿ ಜನರ ಕಲ್ಯಾಣಕ್ಕೆ ಬಳಸುವುದು ನಿಗಮದ ಮುಖ್ಯಸ್ಥರಾದ ವ್ಯವಸ್ಥಾಪಕ ನಿರ್ದೇಶಕರ ಜವಾಬ್ದಾರಿಯಾಗಿರುತ್ತದೆ. ದಿನಾಂಕ 26/2/2024 ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಜಿ ರಸ್ತೆ ಶಾಖೆಗೆ ನಿಗಮದ ವ್ಯವಸ್ಥಾಪಕ ಒಂದು ಪತ್ರವನ್ನು ಸಲ್ಲಿಸಿರುತ್ತಾರೆ. ಈ ಪತ್ರದಲ್ಲಿ ಉಳಿತಾಯ ಖಾತೆಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಲೆಕ್ಕಾಧಿಕಾರಿಯವರು ಜಂಟಿಯಾಗಿ ನಿರ್ವಹಿಸುತ್ತಾರೆ ಎಂದು ತಿಳಿಸಿದ್ದು, ಎರಡು ಮಾದರಿ ಸಹಿ ಇತರೆ ಕೆವೈಸಿ ವಿವರಗಳು ಹಾಗೂ ದಾಖಲೆಗಳನ್ನು ಸೃಷ್ಟಿಸಿರುತ್ತಾರಂತೆ. ದಿನಾಂಕ 4/3/2024 ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಲೆಕ್ಕಾಧಿಕಾರಿಗಳು ಜಂಟಿಯಾಗಿ ಬ್ಯಾಂಕಿಗೆ ಪತ್ರವನ್ನು ನೀಡಿದಂತೆ ಅಕ್ರಮ ಪತ್ರ ನೀಡಲಾಗಿದೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಈ ಉಳಿತಾಯ ಖಾತೆಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ವ್ಯವಹಾರಗಳನ್ನು ಅಂದರೆ ಚೆಕ್ ಬುಕ್ ಪಡೆಯುವುದು, ಫಿಕ್ಸೆಡ್ ಡಿಪಾಸಿಟ್ ರಸೀದಿಯನ್ನು ಪಡೆಯುವುದು, ಓವರ್ ಡ್ರಾಫ್ಟ್ ದಾಖಲೆಗಳನ್ನು ಪಡೆಯುವುದು ಹಾಗೂ ನಿಗಮದ ಎಲ್ಲ ವ್ಯವಹಾರಗಳನ್ನು ಈ ಖಾತೆಯ ನಿರ್ವಹಿಸಲು ನಕಲಿ ಪತ್ರವೊಂದನ್ನು ಸೃಷ್ಟಿಸಿ ಅದರ ನಿಗಮದಲ್ಲಿಯೇ ಇಲ್ಲದ ಶಿವಕುಮಾರ್ ಎಂಬ ಅಕ್ರಮ ವ್ಯಕ್ತಿಯನ್ನು ಸೃಷ್ಟಿಸಿ ಅವನನ್ನು ಕಿರಿಯ ಲೆಕ್ಕಾಧಿಕಾರಿ ಎಂದು ಹೇಳಿ ಆತನೇ ಇನ್ನು ಮುಂದಿನ ಅಧಿಕೃತ ಸಹಿದಾರ ಎಂದು ಅನಧಿಕೃತವಾಗಿ ಮಾಡಿ ಆತನ ವಶಕ್ಕೆ ಚೆಕ್ ಬುಕ್ ಅನ್ನು ನೀಡಬೇಕೆಂದು ತಿಳಿಸುವ ಪತ್ರವೊಂದನ್ನು ನೀಡಿ ಚೆಕ್ ಬುಕ್ ಅನ್ನು 4/3/2024 ಪಡೆದಿರುವುದಾಗಿ ತಿಳಿದು ಬಂದಿರುತ್ತದೆ. ಈ ಶಿವಕುಮಾರ್ ಎಂಬ ವ್ಯಕ್ತಿ ನಿಜವಾಗಿ ವಾಲ್ಮೀಕಿ ನಿಗಮದ ಸಿಬ್ಬಂದಿಯೇ ಎಂಬ ಬಗ್ಗೆ ಬ್ಯಾಂಕಿನ ಮ್ಯಾನೇಜರ್ ತಿಳಿದುಕೊಳ್ಳುವ ಪ್ರಯತ್ನವನ್ನೇ ಮಾಡಲಿಲ್ಲ. ಮಂಡಳಿ ಸಭೆ ದಿನಾಂಕ 3/3/2024 ನಡೆಯಿತೆಂದು ಬ್ಯಾಂಕಿಗೆ ತಿಳಿಸಲಾಗಿದೆ ಎಂಬಂತೆ ದಾಖಲೆಗಳನ್ನು ಸೃಷ್ಟಿಸಲಾಗಿದೆ. ಆದರೆ ಚುನಾವಣೆಯ ಕೋಡ್ ಆಫ್ ಕಾಂಡಕ್ಟ್ ಇರುವಾಗ ಯಾವ ಸಭೆ ನಡೆಯಲು ಹೇಗೆ ಸಾಧ್ಯ? ಚುನಾವಣಾ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ವ್ಯವಹಾರಗಳು ನಡೆಯುವ ಆದಾಯ ತೆರಿಗೆ ಇಲಾಖೆಯವರು ಬ್ಯಾಂಕ್ ಅನ್ನು ಕೇಳಲಿಲ್ಲವೇ? ಬ್ಯಾಂಕ್ನವರು ಚುನಾವಣಾ ಆಯೋಗದ ಗಮನಕ್ಕೆ ತರಬೇಕಾಗಿತ್ತಲ್ಲ, ಯಾಕೆ ತರಲಿಲ್ಲ? ಬ್ಯಾಂಕಿನ ಮ್ಯಾನೇಜರ್ ಆದಿಯಾಗಿ ಅನೇಕ ಅಧಿಕಾರಿ ಸಿಬ್ಬಂದಿಗಳು ವಾಲ್ಮೀಕಿ ನಿಗಮದ ಅಧಿಕಾರಿ ಸಿಬ್ಬಂದಿ ಮತ್ತು ವರದಿನ ಖಾಸಗಿ ಫ್ರಾಡ್ ಮಾಡುವ ವ್ಯಕ್ತಿಗಳು ಸೇರಿ ಇದು ಮಾಡಿರುವ ಉನ್ನಾರ ಎಂದು ವ್ಯಕ್ತವಾಗುತ್ತದೆ. ತನಿಖೆಯಿಂದ ಎಲ್ಲ ಅಂಶಗಳು ಬಯಲಾಗುತ್ತವೆ. ನಿಗಮದವರು ಹೊಸ ಖಾತೆ ತೆರೆಯಬೇಕಾದರೆ ಖಾತೆ ವರ್ಗಾವಣೆ ಮಾಡಬೇಕಾದ ಆರ್ಥಿಕ ಇಲಾಖೆ ಗಮನಕ್ಕೆ ತರಬೇಕು, ಅನುಮತಿ ಪಡೆದುಕೊಳ್ಳಬೇಕು. ಆದರೆ ಈ ಯಾವ ಕೆಲಸವನ್ನು ಮಾಡಿದ ನೇರವಾಗಿ ಖಾತೆ ವಿವರವನ್ನು 2022 ಅಪ್ಲೋಡ್ ಮಾಡಿದ್ದಾರೆ. ದಿನಾಂಕ 19/3/2024 ವಿಡಿಒ ಕಚೇರಿ ಅಂದರೆ ನಿರ್ದೇಶಕರು ಪರಿಶಿಷ್ಟ ಪಂಗಡಗಳ ಇಲಾಖೆಯ ವ್ಯವಸ್ಥಾಪಕರು ಹೊಸ ಬ್ಯಾಂಕ್ ಖಾತೆಯನ್ನು K2ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದನ್ನು ಡಿಡಿಒ ಅವರು ಪರಿಶಿಷ್ಟ ಪಂಗಡ ಅನುಮೋದಿಸಿದ್ದಾರೆ. ಡಿಡಿಒ ಅವರ ಜವಾಬ್ದಾರಿಯ ಮೇಲೆ 25/7/2024 43.33 crore ರೂಪಾಯಿಗಳನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬಿಎಸ್ ಶಾಖೆಯ ಉಳಿತಾಯ ಖಾತೆಗೆ ವರ್ಗಾಯಿಸಲಾಗಿದೆ. ವರ್ಷದ ಕಡೆಯಲ್ಲಿ ಆಯವ್ಯಯದಲ್ಲಿ ಕಲ್ಪಿಸಿದ ಅನುದಾನವನ್ನು ಎಲ್ಲರಿಗೂ ಬಿಡುಗಡೆ ಮಾಡುವ ಹಾಗೆಯೇ ಈ ಖಾತೆಗೂ ಹಣ ಬಿಡುಗಡೆಯಾಗಿದೆ. ಯೂನಿಯನ್ ಬ್ಯಾಂಕ್ ಕೂಡ ರಾಷ್ಟೀಕೃತ ಬ್ಯಾಂಕ್ಗೆ ರಾಷ್ಟೀಕೃತ ಬ್ಯಾಂಕ್ಗಳಲ್ಲಿ ಕಳ್ಳತನ ನಡೆದಿದೆ. 2015-2019 25 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನಿಗಮಗಳಿಗೆ ಅರ್ಜಿಯಾದ ಅನುದಾನ ಮತ್ತು ವೆಚ್ಚದ ವಿವರ. 2019-20 ಪ್ರಾರಂಭಿಕ ಶುಲ್ಕ 209.21 crore ಇತ್ತು. ಹಂಚಿಕೆಯಾದ ಅನುದಾನ 206 crore. ಬಿಡುಗಡೆಯಾದ ಮೊತ್ತ 206.34 crore. ಒಟ್ಟು ಖರ್ಚು ಆದದ್ದು 333.51 crore. ಉಳಿಕೆ 382.05 crore. ಸೌಲಭ್ಯ ಪಡೆದಿರುವ ಫಲಾನುಭವಿಗಳ ಸಂಖ್ಯೆ 13,811. 2021 393.07 ಪ್ರಾರಂಭಿಕ ಶುಲ್ಕ. ಹಂಚಿಕೆಯಾದ ಅನುದಾನ 195.90. ಬಿಡುಗಡೆಯಾದ ಮೊತ್ತ 195.90. 226.00. ಹೆಚ್ಚಾದದ್ದು ಉಳಿಕೆ ಹಣ 312.96. 30,031.
ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ 114.96 157 ಕೋಟಿ ಹಂಚಿಕೆ ಆದದ್ದು, 152 ಕೋಟಿ ಬಿಡುಗಡೆ ಆದದ್ದು, 252 ಕೋಟಿ ಖರ್ಚಾದದ್ದು, ಉಳಿದಂತ ಹಣ 214.86 ಅನಾನುಭವಿಗಳ ಸಂಖ್ಯೆ 13,304 ಇಪ್ಪತ್ತೆರಡು ಇಪ್ಪತ್ತೊಂದು 229 ಕೋಟಿ ಹಂಚಿಕೆ ಆದಂತ ಹಣ, 304 ಬಿಡುಗಡೆ ಆದಂತ ಹಣ, 338.95 129 ಸರ್ ಸಭಾಪತಿಗಳೇ.